ಕರಸೇವೆಯ ಕೆಲಸ ಒಂದು ಕೇವಲ ಸಾಂಕೇತಿಕವಾಗಿ ಆ ಸಂದರ್ಭದಲ್ಲಿ 89ರ ಸಂದರ್ಭದಲ್ಲಿ ನಡೆಯಿತು. ಸ್ವಯಂ ಸೇವಕರು ಕರಸೇವಕರು ಅಲ್ಲಿಂದ ಸಾಂಕೇತಿಕವಾಗಿ ಕೆಲಸ ಮಾಡಿದ ಮೇಲೆ ವಾಪಸ್ ಬಂದರು, ತಮ್ಮ ಊರುಗಳಿಗೆ ಪ್ರಯಾಣ ಬೆಳೆಸಿದರು. ಭಾರಿ ಒಂದು ದೊಡ್ಡ ಅನುಭವ ಸ್ವಯಂ ಸೇವಕರ ಒಂದು ಜೀವನದಲ್ಲಿ ಅದು ನಡೆಯಿತು. ಈ ರೀತಿಯ ಒಂದು ಸಾರ್ವತ್ರಿಕವಾದಂತ ಹೋರಾಟ, ರಾಷ್ಟ್ರೀಯ ಮಟ್ಟದ ಹೋರಾಟ, ಈ ಒಂದು ವಿಷಯ ಇಟ್ಟುಕೊಂಡು ಮಾಡಬಹುದು ಅಂತ ಹೇಳುವಂತ ಒಂದು ವಿಶ್ವಾಸ ಇಡೀ ಸಂಘಟನೆಗೆ ಬಂದಿರುವುದು, ಅದು ಪ್ರಾಯಶಃ ನಮ್ಮ ಸಂಘಟನೆಗೆ ನಾವೇನು ಒಂದು ಪ್ರಾರ್ಥನೆಯಲ್ಲಿ ಹೇಳ್ತೇವೆ, ಇದು ದೇವರ ಕಾರ್ಯ, ದೇಶದ ಕಾರ್ಯ ಅಂದ್ರೆ ದೇವರ ಕೆಲಸ, ಇದು ದೇವರ ಕೆಲಸಕ್ಕೆ ಸಿಕ್ಕಿರತಕ್ಕಂಥ ಜಯ ಅಂತ ನಾವು ಇವತ್ತು ಅಂದುಕೊಳ್ಬೇಕಾಗಿದೆ. ಇನ್ನು ಎರಡನೆಯ ಕರ ಸೇವೆ ನಡೆದದ್ದು 1991 ಕೊನೆಗೆ 92ರಲ್ಲಿ. ಇದು ಈ ಕರ ಸೇವೆ ಕೂಡ ಅವತ್ತು ನಿರ್ಣಾಯಕವಾಗಿ ಆಗ್ತದೆ ಅಂತ ಹೇಳುವಂತ ಒಂದು ಮನಸ್ಥಿತಿ ಹೋಗಿರ್ತಕ್ಕಂತಹ ಕರಸೇವಕರಲ್ಲಿ ಇರಲಿಲ್ಲ. 92ರ ಒಂದು ಕರ ಸೇವೆಯಲ್ಲಿ ಕೂಡ ಸಾವಿರಾರು ಜನ ಸ್ವಯಂ ಸೇವಕರು ಮತ್ತೆ ವಾಪಸ್ ಅಯೋಧ್ಯೆಗೆ ಹೋದ್ರು. ಅಯೋಧ್ಯೆಯಲ್ಲಿ ಹೋಗಿ ಬೀಡು ಬಿಟ್ರು. ಅರೆ ಸುದೈವ ವಶಾತ್ ಆಗ ಇರತಕ್ಕಂತ ಸರ್ಕಾರ ಅದು ಭಾರತೀಯ ಜನತಾ ಪಕ್ಷದ ಸರ್ಕಾರ ಆಗಿತ್ತು. ಆದ ಕಾರಣ ಅಲ್ಲಿ ಹೋಗಿ ಕರಸೇವೆ ಮಾಡಬೇಕು ಅಂತ ಹೇಳುವಂತ ಸನ್ನಿವೇಶ ನಿರ್ಮಾಣ ಆದಾಗಲೂ ಅದು ಹೆಚ್ಚು ಶಾಂತಿಯುತವಾಗಿ ನಡೆಯಿತು. ಹೋಗಿರುವಂತ ಎಲ್ಲ ಕರಸೇವಕರು ಅಯೋಧ್ಯೆಗೆ ಮುಟ್ಟುವುದಕ್ಕೆ ಸಾಧ್ಯ ಆಯಿತು. ಅಯೋಧ್ಯೆಗೆ ಮುಟ್ಟಿರತಕ್ಕಂಥ ಸ್ವಯಂ ಸೇವಕರಿಗೆ ಅಲ್ಲಿ ಕರಸೇವೆ ಮಾಡುವುದಕ್ಕೆ ಅವಕಾಶ ಮಾತ್ರ ಸಿಕ್ಕಲಿಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಗಳಿತ್ತು. ಒಂದು ಕೋರ್ಟ್ನಲ್ಲಿ, ಸುಪ್ರೀಂ ಕೋರ್ಟ್ನಲ್ಲಿ ಆ ವಿಷಯ ಚರ್ಚೆ ಕೇಸ್ ಇತ್ತು. ಸುಪ್ರೀಂ ಕೋರ್ಟಿನ ಒಂದು ಆದೇಶವೂ ಬೇಕಾಗಿತ್ತು. ಆಮೇಲೆ ಅಲ್ಲಿ ಏನು ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟವಾದಂತ ಒಂದು ಚಿಂತನೆ ಇದ್ರೂ ಕೂಡ ಅದಕ್ಕೆ ಅವಕಾಶ ಇರಲಿಲ್ಲ. ನಾವು ಹೋಗಿರ್ತಕ್ಕಂಥ ಸ್ವಯಂ ಸೇವಕರು, ಆಗ ನನಗೂ ಆ ಒಂದು ಎರಡನೇ ಸಂದರ್ಭದಲ್ಲಿ ಅಯೋಧ್ಯೆಯ ಕರಸೇವೆಯಲ್ಲಿ ಭಾಗವಹಿಸುವಂತ ಒಂದು ಅವಕಾಶ ನನ್ನ ಜೀವನದಲ್ಲೂ ಸಿಕ್ಕಿರುವುದು ಬಹಳ ಪುಣ್ಯದ ಕೆಲಸ. ಆ ಸಂದರ್ಭದಲ್ಲಿ ನಾವು ಇಲ್ಲಿಂದ ಹೋಗಿರುವಂಥದ್ದು ಕೇವಲ ಕಾರ್ನಲ್ಲೇ ಹೋಗಬೇಕು ಅಂತ ನಿಶ್ಚಯ ಮಾಡಿ, ಒಂದು ಹಳೆಯ ಅಂಬಾಸೆಡರ್ ಕಾರ್ನಲ್ಲಿ ನಾನು, ನನ್ನ ಜೊತೆ ಸುರೇಶ್ ಕುಮಾರ್ ಕೂಡೂರಿದ್ರು, ನಿರ್ಕಜ ಜಯಣ್ಣ ಇದ್ರು, ಆಮೇಲೆ ನಾರಾಯಣರು ನಮ್ಮ ಪ್ರಚಾರಕ, ಹಿರಿಯ ಪ್ರಚಾರಕ ಅವರಿದ್ದರು. ಆಮೇಲೆ ನಮಗೆ ನಾಗಪುರದಲ್ಲಿ ಡಾಕ್ಟರ್ ಪ್ರಭಾಕರ್ ಭಟ್ರು ಮತ್ತು ಕಜಂಪಾಡಿ ಸುಬ್ರಹ್ಮಣ್ಯ ಭಟ್ರು ನಮ್ಮ ಒಟ್ಟಿಗೆ ಸೇರಿಕೊಂಡಿದ್ದರು. ನಾವು ಅಯೋಧ್ಯೆಗೆ ಕಾರ್ನಲ್ಲೇ ಹೋದೆವು. ನಾವು ಮುಟ್ಟಿದೆವು, ಅಲ್ಲಿ ಲಕ್ಷಾಂತರ ಜನ ಸ್ವಯಂ ಸೇವಕರು, ಕರಸೇವಕರು ಬಂದಿದ್ದರು. ಅವರಿಗೆ ಉಳ್ಕೊಳ್ಳುವ ವ್ಯವಸ್ಥೆ ಬೇಕಿತ್ತು, ಊಟದ ವ್ಯವಸ್ಥೆ ಬೇಕಿತ್ತು. ಈ ಆಂದೋಲನದಲ್ಲಿ ಅದು ಬಹಳ ಚೆನ್ನಾಗಿ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಆಗ ನಮಗೆ ಈ ಭಾಗದಲ್ಲಿ ಕರ್ನಾಟಕದಿಂದ ಹೋಗಿರ್ತಕ್ಕಂಥ ಸುಮಾರು 3000ಕ್ಕಿಂತಲೂ ಹೆಚ್ಚು ಕರಸೇವಕರ ಒಂದು ಜವಾಬ್ದಾರಿಯನ್ನು ನಮ್ಮ ಒಂದು ಆ ಜವಾಬ್ದಾರಿ ನಮಗೆ ನಿರ್ವಹಿಸಿದರು. ಜಯಶ್ಯಾಮ್ ಅವರ ನೇತೃತ್ವದಲ್ಲಿ ಅಡಿಗೆ ವ್ಯವಸ್ಥೆ ಮಾಡಿದೆವು. ಅಡಿಗೆಗೆ ಬೇಕಾಗಿರತಕ್ಕಂಥ ಎಲ್ಲ ಸವಲತ್ತುಗಳು ಇರಲಿಲ್ಲ. ಅಲ್ಲಿಯ ಫುಡ್ ಏನಿದೆ, ಅಲ್ಲಿಯ ಆಹಾರ ನಮ್ಮ ಕರ್ನಾಟಕದವರಿಗೆ ಹಿಡಿಸ್ತಾ ಇರಲಿಲ್ಲ. ಸುಮಾರು 13 ದಿನಗಳ ಕಾಲ ಅಲ್ಲಿ ಒಂದು ದಿನಕ್ಕೊಂದು ಎರಡು ಊಟದ ಮೂಲಕ ಇಷ್ಟು ಸ್ವಯಂ ಸೇವಕರನ್ನು ನಿರ್ವಹಿಸುವಂಥ ಒಂದು ಜವಾಬ್ದಾರಿ ನಮಗೆಲ್ಲರಿಗೂ ಇತ್ತು. ಆದರೂ ಹೋರಾಟದ ಒಂದು ಮನೋಭಾವನೆ ಇರುವ ಕಾರಣಕ್ಕೋಸ್ಕರ ಇದನ್ನು ಚೆನ್ನಾಗಿ ನಿರ್ವಹಣೆ ಮಾಡಲಾಯಿತು. ಆದರೆ ನಮಗೆ ಒಂದು ಆತಂಕ ಯಾವಾಗಲೂ ಎದುರಾಗ್ತಾ ಇತ್ತು. ನಾವು ಕರಸೇವಕರು, ನಾವು ಬಂದಿದ್ದೇವೆ, ಆದರೆ ನಮ್ಮಲ್ಲಿ ಏನು ಕೆಲಸ ಆಗ್ತಾ ಇಲ್ಲ, ಯಾಕೆ ಕೆಲಸ ಮಾಡಿಸ್ತಾ ಇಲ್ಲ? ಅಲ್ಲಿ ವಿವಾದಿತ ಕಟ್ಟಡ ಇದೆ, ಆ ಕಟ್ಟಡವನ್ನು ತೆಗಿಬೇಕು, ಅಲ್ಲಿ ರಾಮನ ಮಂದಿರವನ್ನು ಕಟ್ಟಬೇಕು. ಇದು ನಮ್ಮ ಹೋರಾಟದ ಅಂತಿಮವಾದಂತಹ ಒಂದು ರೀತಿ. ಆದರೆ ಇದಕ್ಕೆ ಅವಕಾಶವೇ ಸಿಕ್ಕಲಿಲ್ಲ, ಯಾಕೆ ಅಂತ ಕಾಯ್ತಾ ಇದ್ದು. ಒಂದು ದಿನ ಇದ್ದಕ್ಕಿದ್ದಾಗ ನಮಗೆ ಸೂಚನೆ ಕೊಟ್ಟರು, ಕರಸೇವೆ ಅಂದರೆ ಇಷ್ಟೇ, ನೀವು ಸರಯು ನದಿಗೆ ಹೋಗಬೇಕು, ಅಲ್ಲಿಂದ ಒಂದು ಮುಷ್ಟಿ ಮರಳನ್ನು ಕೈಯಲ್ಲಿ ತಗೊಳ್ಬೇಕು,
ಅದನ್ನ ತಂದು ರಾಮ ಮಂದಿರದಲ್ಲಿ ಪಕ್ಕ ರಾಮಲಲ್ಲನ ಗುಡಿಯ ಹತ್ರ ಅದನ್ನ ಮುಷ್ಟಿ ಅನ್ನ ರಾಶಿ ಹಾಕಬೇಕು. ಅಲ್ಲಿಗೆ ಕರಸೇವೆ ಮುಗಿಯಿತು, ಆಮೇಲೆ ನಾವು ಊರಿಗೆ ತೆರಳಬಹುದು ಅನ್ನುವಂತ ಒಂದು ಸೂಚನೆಯನ್ನ ಕೊಟ್ಟಿದ್ರು. ನಮಗೆ ಯಾರಿಗೂ ನಮಗೆ ಬಹಳ ಬೇಜಾರಾಯ್ತು. ಎಲ್ರಿಗೂ ಹೋಗಿರತಕ್ಕಂಥ ಕರಸೇವಕರಿಗೆ, ನಾವು ಸಾವಿರಾರು ಕಿಲೋಮೀಟರ್ ದೂರದಿಂದ ಬಂದಿದ್ದೇವೆ, ಇಲ್ಲಿ ಬಂದು ಕೇವಲ ಮರಳನ್ನು ತಂದು ಹಾಕುವಂತ ಕೆಲಸ ಇದು ಯಾರಿಗೂ ಮಾಡಬಹುದಿತ್ತು, ನಾವೇ ಇಲ್ಲಿ ಬರಬೇಕು ಅಂತ ಇರಲಿಲ್ಲ. ಈ ರೀತಿಯ ಮಾತುಕತೆಗಳು ನಡೆದ ಸಹಜವಾಗಿ ನಡೆಯಿತು. ಎಲ್ರಿಗೂ ಒಂದು ರೀತಿ ನಿರಾಸೆಯ ಭಾವನೆ ಇತ್ತು. ಆದ್ರೆ ಆಗ ಪ್ರತ್ಯಕ್ಷ ಅವತ್ತೇನು ಕಾರ್ಯಕ್ರಮ ಪ್ರಾರಂಭ ಆಯ್ತು, ಆದ್ರೆ ಜನ ಮಾತ್ರ ಅದನ್ನ ಮಾಡಲಿಕ್ಕೆ ತಯಾರಿರಲಿಲ್ಲ. ಅವರು ಆ ವಿವಾದಿತ ಕಟ್ಟಡವನ್ನು ನೆಲಸಮ ಮಾಡಬೇಕು ಅಂತ ಹೇಳುವಂತಹ ಒಂದು ನಿರ್ಣಯವನ್ನೇ ಪ್ರತಿಭೆ ಬಂದಿರತಕ್ಕಂತ ಒಬ್ಬ ಕಾರ್ಯಕರ್ತ ಅದನ್ನು ಯೋಚನೆ ಮಾಡ್ತಾ ಇದ್ದ. ಸಹಜವಾಗಿ ಕಾರ್ಯಕರ್ತರಿಗೆ ಒಂದು ಮನಸ್ಸಲ್ಲಿ ಬಂದಿರತಕ್ಕಂಥ ನೋವು ಅದೊಂದು ರೀತಿ ಕೋಪದ ರೂಪದಲ್ಲಿ ತಿರುಗಿತು. ಯಾರ್ಯಾರು ಕರಸೇವಕರಾಗಿ ಬಂದಿದ್ರೋ ಅವರು ತಕ್ಷಣವೇ ಅಲ್ಲಿಂದ ತಮ್ಮ ಮರಳು ತರಬೇಕಾದಂಥ ಕೆಲಸವನ್ನು ಬಿಟ್ಟು ವಿವಾದಿತ ಕಟ್ಟಡದ ಕಡೆಗೆ ಹೋದರು. ಅದು ಏಳು ಸುತ್ತಿನಲ್ಲಿ ಅದಕ್ಕೆ ಬೇಲಿ ಹಾಕಿದ್ರು. ಒಂದನೇ ಬೇಲಿಯನ್ನ ಮುರಿದ್ರು, ಒಳಗೆ ನುಗ್ಗಿದ್ರು, ಎಲ್ಲ ಬೇಲಿಗಳನ್ನು ಮುರಿದ ಆದ್ಮೇಲೆ ವಿವಾದಿತ ಕಟ್ಟಡಕ್ಕೆ ಹೋದ್ರು. ಸಾವಿರಾರು ಜನ ನುಗ್ಗಿದ್ರು, ಎಲ್ಲರೂ ಕೂಡ ಜೈ ಶ್ರೀರಾಮ್ ಒಂದು ಘೋಷಣೆಯ ಮೂಲಕ ಎಲ್ಲರೂ ನುಗ್ಗಿದ್ರು. ಅಲ್ಲಿ ಕರಸೇವೆಯನ್ನ ಮಾಡಿದ್ರು. ಅಲ್ಲೇ ಹತ್ತಿರ ರಾಮನ ಮೂರ್ತಿಯನ್ನ ತಂದು ಅದರ ಪಕ್ಕದಲ್ಲಿ ಒಂದು ಸಣ್ಣ ಒಂದು ಗುಡಿಯನ್ನ ಕಟ್ಟಿ ಬೆಳಿಗ್ಗೆ ಆಗ್ಬೇಕಾದ್ರೆ ಆ ಗುಡಿಯಲ್ಲಿ ರಾಮನನ್ನ ಸ್ಥಾಪನೆ ಮಾಡಿ ಅವತ್ತಿಗೆ ಕರಸೇವೆಯ ಕಾರ್ಯಕ್ರಮ ಮುಕ್ತಾಯ ಆಯ್ತು. ಸಹಜವಾಗಿ ಇದನ್ನ ಗಮನಿಸಿದಂತ ಅವತ್ತಿನ ಮುಖ್ಯಮಂತ್ರಿಗಳು ಉತ್ತರ ಪ್ರದೇಶದ ಕಲ್ಯಾಣ್ ಸಿಂಗ್ ಅವರು. ಕಲ್ಯಾಣ್ ಸಿಂಗ್ ಅವರು ಬಹಳ ಈ ಕಾರಣಕ್ಕೋಸ್ಕರ ರಾಜೀನಾಮೆಯನ್ನ ಕೊಟ್ಟರು. ಮಿಲಿಟ್ರಿ ಕೂಡ ಅವತ್ತು ಇಡೀ ಅಯೋಧ್ಯೆಗೆ ರೌಂಡಪ್ ಮಾಡಿದ್ರು. ಮಿಲಿಟ್ರಿ ಅದರೊಳಗೆ ಬಂತು. ಎಲ್ಲ ಕರಸೇವಕರನ್ನ ನಮ್ಮನ್ನೆಲ್ಲ ರಾತ್ರೋರಾತ್ರಿ ಅಲ್ಲಿಂದ ಹೊರಗೆ ದಬ್ಬುವಂತ ಕೆಲಸವನ್ನ ಮಾಡಿದ್ರು. ಈ ರೀತಿ ರಾಮ ಜನ್ಮಭೂಮಿಯ ಆಂದೋಲನ ಇಷ್ಟು ದೊಡ್ಡ ಸ್ವರೂಪದಲ್ಲಿ ನಡೆಯಿತು. ನಮ್ಗೆ ಗೊತ್ತಿದೆ ಅವತ್ತಿಂದ 92 ಇವತ್ತು ಸುಮಾರು 28 ವರ್ಷಗಳು ಮತ್ತೆ ನಡೆಯಿತು. ಕೋರ್ಟ್ನಲ್ಲಿ ವಾದವಿವಾದ ಆಯ್ತು. ಸುಪ್ರೀಂ ಕೋರ್ಟ್ ಕೂಡ ಇದು ಕಟ್ಟಬೇಕು ಅನ್ನುವಂಥ ಒಂದು ಪರವಾಗಿ ತೀರ್ಪನ್ನು ಕೊಟ್ಟಿರುವಂಥದ್ದು, ಅದಕ್ಕೆ ಟ್ರಸ್ಟನ್ನು ಮಾಡಿರುವಂಥದ್ದು, ದೇಶದ ಪ್ರಧಾನಮಂತ್ರಿ ಮೋದಿಯವರು ವಹಿಸಿರುವಂತ ಒಂದು ಜವಾಬ್ದಾರಿ, ಅವರು ಇದನ್ನು ಟ್ರಸ್ಟ್ ಮಾಡುವುದರ ಮೂಲಕ ಟ್ರಸ್ಟ್ ರಚನೆ ಮಾಡುವುದರ ಮೂಲಕ ದೇವಸ್ಥಾನವನ್ನು ಕಟ್ಟುವಂತ ಒಂದು ಕೆಲಸ ಇದು. ಯೋಚನೆ ಮಾಡಿದಾಗ ಸ್ವಯಂ ಸೇವಕರು ಹಿಂದೂ ಪರವಾದಂತ ಶಕ್ತಿ ಈ ದೇಶದಲ್ಲಿ, ಈ ದೇಶದ ರಾಷ್ಟ್ರೀಯತೆ, ಈ ದೇಶದ ಅಸ್ಮಿತೆ ಹಿಂದೂ ಶಕ್ತಿ, ಇದಕ್ಕೆ ಸಿಕ್ಕಿರತಕ್ಕಂಥ ಒಂದು ಅಭೂತಪೂರ್ವವಾದಂಥ ಜಯ. ಪ್ರಾಯಶಃ ಹಿಂದೂ ಸಮಾಜಕ್ಕೆ ಇದು ಕೊಟ್ಟಿರತಕ್ಕಂಥ ಒಂದು ಶಕ್ತಿ, ಒಂದು ಅಂತಃಶಕ್ತಿ ಏನಿದೆ ಇದು ತುಂಬ ಅಭೂತಪೂರ್ವ. ಈ ರಾಮ ಜನ್ಮಭೂಮಿಯ ಹೋರಾಟದ ಒಂದು ಪರಿಣಾಮ ಇವತ್ತು ಅತ್ಯಂತ ಉತ್ಕೃಷ್ಟವಾದಂಥ ಒಂದು ರಾಮ ಹುಟ್ಟಿರತಕ್ಕಂಥ ಬೆಳೆದಿರತಕ್ಕಂಥ ನೆಲೆತಿರ್ತಕ್ಕಂಥ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗುವಂಥದ್ದು ನಮ್ಮೆಲ್ಲ ಸೌಭಾಗ್ಯ. ಈ ದೇಶದ ಒಂದು ಗೌರವದ ಪ್ರಶ್ನೆ. ಈ ಕಾರಣಕ್ಕೋಸ್ಕರ ಈ ಸಂಘಟನೆ ತೆಗೆದುಕೊಂಡಿರ್ತಕ್ಕಂಥ ಹೋರಾಟ ಇದು ಯಶಸ್ವಿಯಾಗಿದೆ, ಮತ್ತೆ ಯಶಸ್ವಿಯಾದಂಥ ಧನ್ಯತೆ ನಮ್ಮೆಲ್ಲ ಸ್ವಯಂ ಸೇವಕರಿಗೆ, ಕಾರ್ಯಕರ್ತರಿಗೆ, ಕರಸೇವಕರಿಗಿದೆ. ನೂರಾರು ಜನ ಕಾರ್ಯಕರ್ತರು ಇವತ್ತು, ಅನೇಕ ಕಾರ್ಯಕರ್ತರು ನಮ್ಮ ಮಧ್ಯೆ ಅವತ್ತು ಹೋರಾಟ ಮಾಡಿದವರು ಇಲ್ಲ, ಅವರ ಆತ್ಮಕ್ಕೆ ಕೂಡ ಬಹಳ ಒಂದು ನೆಮ್ಮದಿ ಈಗ ಸಿಗಬಹುದು ಅಂತ ಅಂದುಕೊಂಡಿದ್ದೇವೆ. ಈ ಕಾರಣಕ್ಕೆ ನಮ್ಮ ಜೀವನದಲ್ಲಿ ಅಯೋಧ್ಯೆ, ರಾಮ ಮಂದಿರದ ಹೋರಾಟ, ಕರಸೇವೆ ಇದು ನಮ್ಮ ಜೀವನದಲ್ಲಿ ಬಂದಿರತಕ್ಕಂಥ ಒಂದು ಅತ್ಯಂತ ಒಂದು ದೇಶ ಸಮಾಜದ ಕೆಲಸ ಅಂತ ನಾವು ಅಂದುಕೊಂಡು ಧನ್ಯತೆಯ ಭಾವ ಇವತ್ತು ನಮಗೆಲ್ಲರಿಗೂ ಬರ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್.